ಬೆಂಚಿನ ಮೇಲೆ ನಿಲ್ಲುತ್ತಿದ್ದ ಹುಡುಗನ ಭರ್ಜರಿ ದ್ವಿಶತಕ. ಅಣ್ಣನ ಕನಸನ್ನ ತಮ್ಮ ನನಸು ಮಾಡಿದ, ಅಮ್ಮನ ಕನಸನ್ನ ಅಣ್ಣ ನನಸು ಮಾಡಿದ. ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ. ಕ್ರಿಕೆಟ್ ಇತಿಹಾಸದಲ್ಲಿಯೇ ಹೊಸ ಮೈಲುಗಲ್ಲು ಬರೆದ ಇಶಾನ್ ಕಿಶನ್ ರವರ ರೋಚಕ ಸ್ಟೋರಿ. ಎಸ್ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ತಂದಿದ್ದೇನೆ. ಅದೇನಪ್ಪ ಅಂದ್ರೆ, ಭಾರತದ ಪರವಾಗಿ ದ್ವಿಶತಕ ಬಾರಿಸಿದ ಇಶಾನ್ ಕಿಶನ್ ರವರ ರಣರೋಚಕ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತಿದ್ದೇನೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವ್ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಭಾರತದ ಬಿಹಾರದಲ್ಲಿ ಶುರುವಾದ ಒಂದು ಕಹಾನಿ ಇಂದು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಆದಂತಹ ಕಹಾನಿ ಇದಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇನ್ಯಾಕೆ ತಡ, ಆ ರಣರೋಚಕ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತೀನಿ ನೋಡಿ. ನೀನು ಇಡೀ ದಿನ ಮೈದಾನದಲ್ಲಿಯೇ ಇದ್ದರೆ ನಾವು ಹೋಮ್ವರ್ಕ್ ಅನ್ನ ಸಚಿನ್ಗೆ ಗ್ರಿಲ್ಕ್ರಿಸ್ಟ್ಗೆ ಕೊಡಬೇಕಾ? ಇಂತಹ ಮಾತುಗಳನ್ನ ಪಾಟ್ನಾದ ದೆಹಲಿಯ ಪಬ್ಲಿಕ್ ಸ್ಕೂಲ್ ಅದೆಷ್ಟು ಬಾರಿ ಕೇಳಿದೆಯೋ. ಯಾಕಂದ್ರೆ ಇಂತಹ ಮಾತುಗಳನ್ನ ಕೇಳುತ್ತಿದ್ದ ಒಬ್ಬನೇ ಒಬ್ಬ ಹುಡುಗ ಅಂದ್ರೆ ಆತನೇ ಇಶಾನ್ ಕಿಶನ್. ಟೀಚರ್ ಗದರಿದಾಗಲೆಲ್ಲ ಮುದ್ದು ಮುಖದ ಒಳಪು ಗಣ್ಣಿನ ಆ ಹುಡುಗ ಬೆಂಚನ್ನೇರಿ ನಿಲ್ಲುತ್ತಿದ್ದ. ಅಂದು ಬೆಂಚನ್ನೇರಿ ನಿಲ್ಲುತ್ತಿದ್ದ ಹುಡುಗ ಇಂದು ಎಲ್ಲರ ಹೃದಯವನ್ನ ಗದ್ದಿದ್ದಾನೆ. ಹಾಗಾದ್ರೆ ಅವನು ಯಾರಪ್ಪ ಅಂದ್ರೆ, ಅವನೇ ಇಶಾನ್ ಕಿಶನ್. ಎಸ್, ಇಶಾನ್ ಕಿಶನ್ ತರಗತಿಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ಮೈದಾನದಲ್ಲಿಯೇ ಚೆಂಡು ಬ್ಯಾಟಿನ ನಡುವೆ ಮೈ ಮರೆಯುತ್ತಿದ್ದ. ನೋಟ್ ಪುಸ್ತಕಗಳಲ್ಲಿಯೂ ಕ್ರಿಕೆಟಿಗರ ಫೋಟೋ, ಸ್ಕೋರ್ಗಳ ಲೆಕ್ಕ, ತಾಳ್ಮೆಗೆಟ್ಟು ಕೊನೆಗೆ ಒಂದು ದಿನ ಎಡ್ ಮೇಡಮ್ ಬೌನ್ಸರ್ರನ್ನೇ ಎಸೆದು ಬಿಟ್ಟರು. ಇಶಾನ್ ಕಿಶನ್, ಓದು ಇಲ್ಲವೇ ಕ್ರಿಕೆಟ್, ಯಾವುದಾದರೂ ಒಂದನ್ನು ಆಯ್ಕೆ ಮಾಡೋ. ಕಿಶನ್ ಮಾತು ಮತ್ತು ಮನಸ್ಸು ಎರಡು ಒಂದೇ ಆಯ್ಕೆಯನ್ನ ಹೇಳುತ್ತಿತ್ತು, ಅದುವೇ ಕ್ರಿಕೆಟ್. ಅವತ್ತು ಆರ್ಲಿಕ್ಸ್ ಹುಡುಗನನ್ನ ಹೀಗೆ ಹೊರದಬ್ಬಿದ ಶಿಕ್ಷಕರಿಂದ ಬಹುಶಃ ನಿನ್ನೆ ಟಿವಿ ಮುಂದೆ ಕ್ರಿಕೆಟ್ ನೋಡುವಾಗ ಚಪ್ಪಾಳೆ ತಟ್ಟಿರಬಹುದು, ಭಾವುಕರಾಗಿ ಕಣ್ಣೀರು ಅನಿಚಲ್ಲಿರಬಹುದು. ಅಂದು ಗೆಟ್ ಔಟ್ ಎನಿಸಿಕೊಂಡಿದ್ದ ಹುಡುಗನೇ ಇಂದು ಭಾರತೀಯರ ಹೃದಯದೊಳಗೆ ಗೆಟ್ ಇನ್ ಆದಂತಹ ಹೀರೋ. ಬಾಂಗ್ಲಾದೇಶದ ಚಟ್ಟೋಗ್ರಾಮ್ ಸ್ಟೇಡಿಯಂನಲ್ಲಿ ವೇಗದ ದ್ವಿಶತಕ ಬಾರಿಸಲು ಇಶಾನ್ ಕಿಶನ್ 169 ನಿಮಿಷ ನಿಂತನಲ್ಲ, ಮೇಬಿ ಆಗ ಕ್ಲಾಸ್ ರೂಮ್ ಅಲ್ಲಿ ಬೆಂಚಿನ ಮೇಲೆ ನಿಂತಹ ನಿಮಿಷಗಳೇ ಕ್ರೀಡಾಂಗಣದಲ್ಲಿ ನಿಂತಿದ್ದ ಅನ್ಸುತ್ತೆ. ಏಳನೇ ವಯಸ್ಸಿನಲ್ಲಿಯೇ ಅಲಿಗಢ್ ಸ್ಕೂಲ್ ವರ್ಲ್ಡ್ ಕಪ್ ನಲ್ಲಿ ಈ ಪೋರ ಆಡುವಾಗ ತಂದೆಗೆ ತನ್ನ ಮಗನನ್ನ ದೊಡ್ಡ ಸ್ಟಾರ್ ಮಾಡುವಂತಹ ಬಯಕೆ ಹುಟ್ಟಿತ್ತು. ನಗರದ ಗಲ್ಲಿಯಲ್ಲಿ ಮಗ ಕ್ರಿಕೆಟ್ ಆಡುತ್ತಿದ್ದರೆ ತಾಯಿ ಅವನ ರಟ್ಟೆ ಹಿಡಿದು ದರ ದರನೆ ಎಳೆದುಕೊಂಡು ಹೋಗ್ತಿದ್ಲಂತೆ, ನೀನು ಡಾಕ್ಟರ್ ಆಗಬೇಕು ಅಂತ. ಅಪ್ಪನ ಆಸೆ ಕ್ರಿಕೆಟ್ನ ದಂತಕತೆ ಮಾಡಬೇಕು ಅಂತಿದ್ರೆ ತಾಯಿಯ ಆಸೆ ಡಾಕ್ಟರ್ ಮಾಡುವಂತದ್ದಾಗಿರುತ್ತದೆ. ಹೋ ದೇವನೇ, ನನ್ನ ಮಗನ ತಲೆಯಲ್ಲಿ ಒಕ್ಕಿರುವ ಕ್ರಿಕೆಟ್ ಅನ್ನ ದೂರ ಮಾಡಪ್ಪ ಅಂತ ತಾಯಿ ಪ್ರತಿದಿನ ಬೇಡ್ಕೊಳ್ತಿದ್ಲಂತೆ. ಗಲ್ಲಿಯ ಗೆಳೆಯರೆಲ್ಲ ಕಿಶನ್ ಅನ್ನ ಏನಂತ ಕರಿತಿದ್ರಂತ ಗೊತ್ತಾ? ಡಿಫಿನೆಟ್ ಕಾನ್ ಅಂತ ಹೇಳ್ತಿದ್ನಂತೆ. ಅಂದ್ರೆ ಯಾವುದೇ ವಿಚಾರವನ್ನ ಅಥವಾ ಯಾವುದೇ ಟಾರ್ಗೆಟ್ ಅನ್ನ ಇಟ್ಟರೆ ಅದನ್ನ ಮುಗಿಸದೆ ಬಿಡಲ್ಲ ಅನ್ನುವಂತಹ ಕಾರಣಕ್ಕೆ ಅದೇ ಕಿಶನ್ ಇಂದು ದ್ವಿಶತಕ ವೀರನಾಗಿ ಬೆಳೆದಿದ್ದರ ಹಿಂದೆ ಸೋದರ ರಾಜ್ ಕಿಶನ್ ನ ತ್ಯಾಗವು ಉಂಟು ಸ್ನೇಹಿತರೆ. ಒಮ್ಮೆ ಕ್ರಿಕೆಟ್ ಆಡಬೇಕಾದ್ರೆ ಒಂದು ಕಮಿಟಿಯಲ್ಲಿ ಇರ್ತಾರಂತೆ, ಇಲ್ಲ ಅಣ್ಣ ಅಥವಾ ತಮ್ಮ ಆಡಬೇಕು ಅಂತ. ಅಂತಹ ಸಮಯದಲ್ಲಿ ಅವರಣ್ಣ ಇವನಿಗೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದರಿಂದ ಇವರು ಇಲ್ಲಿಗೆ ಈ ಹಂತಕ್ಕೆ ಬೆಳೆದು ನಿಲ್ತಾರೆ. ಮೊದಮೊದಲಿಗೆ ಇವರಿಗೆ ಯಾವುದೇ ಅವಕಾಶವನ್ನ ಕೊಡೋದಿಲ್ಲ ಕ್ರಿಕೆಟ್ನಲ್ಲಿ. ಆದರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಿಂತು ತಾಳ್ಮೆಯನ್ನ ಕಳೆದುಕೊಳ್ಳದೆ ಇಂತಹ ಸಕ್ಸಸ್ ಅನ್ನ ಕಾಣ್ತಾರೆ. ಇನ್ನು ಇವರು ಡಾಕ್ಟರ್ ಆಗಬೇಕೆನ್ನುವಂತಹ ತಾಯಿಯ ಕನಸನ್ನ ಅವರ ಅಣ್ಣ ಡಾಕ್ಟರ್ ಆಗುವ ಮೂಲಕ ನೆರವೇರಿಸ್ತಾರೆ. ಅಪ್ಪನ ಕನಸನ್ನ ಇಶಾನ್ ಕಿಶನ್ ನೆರವೇರಿಸ್ತಾರೆ. ಕ್ರಿಕೆಟ್ನ ಹುಚ್ಚು ಇಶಾನ್ ಕಿಶನ್ ಬದುಕನ್ನ ಬಿಹಾರದಿಂದ ಜಾರ್ಖಂಡ್ಗೆ ಜಿಗಿಯುವಂತೆ ಮಾಡಿತ್ತು. ಇನ್ನು ಈ ಹುಡುಗನ ಕ್ರಿಕೆಟ್ನ ಹುಚ್ಚನ್ನ ನೋಡಿದಂತಹ ರಾಹುಲ್ ದ್ರಾವಿಡ್ ಅಂಡರ್-19 ಕ್ರಿಕೆಟ್ಗೆ ಆಯ್ಕೆ ಮಾಡ್ತಾರೆ. ಅಲ್ಲಿ ದ್ರಾವಿಡ್ ರವರ ಗರಡಿಯಲ್ಲಿ ಬೆಳಗಿದ್ದ ಈತ ಅಂಡರ್-19 ವಿಶ್ವಕಪ್ ನ ನಾಯಕತ್ವವನ್ನು ಕೂಡ ಪಡೆದುಕೊಳ್ತಾನೆ. ಅದಾದ ಬಳಿಕ ಈತನ ಬ್ಯಾಟ್ ಯಾಕೋ ತುಂಬಾ ಸೈಲೆಂಟ್ ಅನಿಸಿತು. ನಂತರ ಮುಂಬೈ ಇಂಡಿಯನ್ಸ್ ಪರವಾಗಿ ದೊಡ್ಡದಾಗಿ ಆಡ್ತಾರೆ. ಅಲ್ಲೂ ಘಟಾನುಘಟಿಗಳೇ. ಒಮ್ಮೆ ತೆಂಡೂಲ್ಕರ್ ಜೊತೆ ಓಪನರ್ ಆಗಲು ಅವಕಾಶ ಸಿಕ್ಕಾಗ ಆ ಅವಕಾಶವನ್ನ ಕಿಶನ್ ಕೈಚೆಲ್ಲಲಿಲ್ಲ. ವೇಗದ ಆಟದಿಂದ IPL ನಲ್ಲಿ ಎಷ್ಟೇ ಹೆಸರು ಮಾಡಿದರೂ ಏಕದಿನ ತಂಡದಲ್ಲಿ ಭಾರತ ತಂಡ ಪ್ರವೇಶಿಸಲು ಅವಕಾಶವೇ ಸಿಕ್ಕಿರಲಿಲ್ಲ.
ಬಾಂಗ್ಲಾದೇಶದಲ್ಲಿ ಅದು ಕೂಡ ಕೈಗೊಟ್ಟಿತು. ಗ್ರಿಲ್ಕ್ರಿಸ್ಟ್ರ ದೊಡ್ಡ ಅಭಿಮಾನಿಯಾದ ಕಿಶನ್ ಕಾಲಿಟ್ಟ ಪಂದ್ಯದಲ್ಲಿಯೇ 210 ರನ್ ಬಾರಿಸಿದರು. ಅಲ್ಲದೆ ಗ್ರಿಲ್ಕ್ರಿಸ್ಟ್ ನನ್ನೇ ಮೀರಿಸುವ ಸೂಚನೆಯನ್ನ ತೋರಿದರು. ನೀವೆಷ್ಟು ದಿನವಾದರೂ ನನ್ನನ್ನು ಕಾಯಿಸಿ, ನಾನು ಕಾಯುತ್ತೇನೆ, ಆದರೆ ಒಂದು ದಿನ ಅವಕಾಶ ಕೊಡಿ ಎಂಬ ಕಿಶನ್ನ ಗೋಗ್ಯರಥಕ್ಕೆ ಕೊನೆಗೂ ತೆರೆ ಬಿದ್ದಾಗಿದೆ. ಹೌದು ಸ್ನೇಹಿತರೆ, ಹೀಗೆ ಶಾಲೆಯಲ್ಲಿ 6 ಸಬ್ಜೆಕ್ಟ್ಗಳಿಂದ ಈತನಿಗೆ 200 ಅಂಕಗಳು ಬಂತೋ ಹೇಗೋ ಗೊತ್ತಿಲ್ಲ, ಆದರೆ 6 ಸಿಕ್ಸರ್ಗಳೊಂದಿಗೆ 200 ಅಂಕಗಳನ್ನು ಗಳಿಸಿ ಇಂದು ವಿಶ್ವದ ಮನಸ್ಸು ಗೆದ್ದಿದ್ದಾನೆ, ಅದರಲ್ಲೂ ಭಾರತೀಯರ ಹೃದಯವನ್ನು ಕದ್ದಿದ್ದಾನೆ. ಇಂತಹ ಆಟಗಾರರು ನಮ್ಮ ದೇಶಕ್ಕೆ ಮತ್ತಷ್ಟು ಬೇಕಲ್ವೇ?